ಸಾಲಿಗರದ ಭಾರತೀಯ ಜನತಾ ಪಾರ್ಟಿ ಕಾರ್ಯಾಲಯದಲ್ಲಿ ವಿಜಯಪುರ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷರಾದ ಶ್ರೀ ದಯಾಸಾಗರ್ ಪಾಟೀಲ್ ಸುದ್ದಿಗೋಷ್ಠಿಯನ್ನು ಕರೆದು ಮಾತನಾಡಿದರು. ಇಂಡಿ ಕ್ಷೇತ್ರದ ಕಾಂಗ್ರೆಸ್ ಶಾಸಕರ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ಇಂಡಿ ತಾಲೂಕಿನಲ್ಲಿ ಜಾತಿ ಉಳಿಸುವ ಅನಿವಾರ್ಯತೆ ಈಗ ಎದುರಾಗಿದೆ. ನಮ್ಮ ಶಾಸಕರು ಜಾತಿ ಜಾತಿಗಳಲ್ಲಿ ಜಗಳ ಹಚ್ಚಿ ಒಡೆದು ಆಳುತ್ತಿದ್ದಾರೆ. ಪ್ರತಿ ರಸ್ತೆಯಲ್ಲಿ ವಿವಿಧ ಜಾತಿಯ ಮೂರ್ತಿಗಳನ್ನು ಪ್ರತಿಷ್ಠಾಪಿಸುತ್ತಿದ್ದಾರೆ. ಇವರಿಗೆ 5 ವರ್ಷಗಳಿಗೆ ಒಮ್ಮೆ ಜಾತಿಯ ನೆನಪು ಆಗುತ್ತದೆ. ಜಾತಿ ಜಾತಿಗಳಲ್ಲಿ ಜಗಳ ಹಚ್ಚಿ ರಾಜಕೀಯ ಮಾಡುವುದು ಸರಿಯಲ್ಲ, ಇದು ಶೋಭೆ ತರುವುದಿಲ್ಲ ಎಂದು ಶಾಸಕರ ವಿರುದ್ಧ ವಾಗ್ದಾಳಿ ಮಾಡಿದರು. ನಂತರ ಇವತ್ತು ಕರ್ನಾಟಕದಲ್ಲಿ ಬಿಜೆಪಿ ನೇತೃತ್ವದ ಸರ್ಕಾರ ಬಜೆಟ್ ಮಂಡನೆ ಮಾಡಿದ್ದು ಇದು ತೃಪ್ತಿ ತಂದಿದೆ. ಇದು ರೈತರ ಹಾಗೂ ಬಡವರ ಪರ ಬಜೆಟ್ ಆಗಿದೆ. ಹಾಗೂ ಈ ಬಾರಿ ನಮ್ಮ ಕೃಷ್ಣಾ ನೀರಾವರಿ ಯೋಜನೆಗೆ 5 ಕೋಟಿ ರೂಪಾಯಿಗಳಷ್ಟು ಹಣ ಮೀಸಲಿಡಲಾಗಿದೆ, ಇದು ಸಂತಸ ತಂದಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯರಾದ ಅನಿಲ್ ಗೌಡ ಬಿರಾದಾರ್, ದೇವೇಂದ್ರ ಕುಂಬಾರ್, ಮುಖಂಡರಾದ ಗೋವಿಂದ ಜಾಧವ್, ಮಲ್ಲು ಪತ್ರಿಮಠ, ನಾಗು ಸಿಂಧೆ, ಶ್ರೀಶೈಲ್ ಗೌಡ ಬಿರಾದಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸಚಿನ್ ಇಂಡಿ ಎನ್ಕೆಎಸ್ ಟಿವಿ ಫೋರ್ ವಿಜಯಪುರ. ನಾವು ಇಲ್ಲಿ ಇಂಡಿ ಮತಕ್ಷೇತ್ರದಲ್ಲಿ ಇವತ್ತು ಸಮಾಜ ಉಳಿಸಿ ಅನ್ನುವಂತಹ ಅನಿವಾರ್ಯತೆಗೆ ಬಂದಿದ್ದೀವಿ. ಯಾಕಂದರೆ ಜಾತ್ಯಾತೀತ ನಾಯಕರು ಎನ್ನುತ್ತಲೇ ನಮ್ಮ ಶಾಸಕರು ಜಾತಿಯತೆ ಮಾಡಿಕೊಂಡು ಸಮಾಜವನ್ನು ಇಬ್ಬಾಗಿಸುತ್ತಿರುವುದರಿಂದ ಸಮಾಜಗಳನ್ನು ರಕ್ಷಿಸುವಂಥ ಅನಿವಾರ್ಯತೆ ಇಂಡಿ ಮತಕ್ಷೇತ್ರದಲ್ಲಿ ಎದುರಾಗಿದೆ. ಯಾಕಂದರೆ ಜಾತಿ ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತುವುದಲ್ಲದೆ ಅವರ ಮಧ್ಯೆಯೇ ಜಗಳ ಹಚ್ಚಿ ರಾಜಕೀಯ ಬೇಳೆ ಬೇಯಿಸಿಕೊಳ್ಳುತ್ತಿರುವ ರಾಜಕೀಯ ಹಿತಾಸಕ್ತಿಗಳಿಂದ ಇಂದು ಸಮಾಜವನ್ನು ಉಳಿಸಿಕೊಳ್ಳುವಂಥ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಚುನಾವಣೆ ಹತ್ತತ್ರ ಬರ್ತಾ ಇದ್ದಂಗೆ ಜಾತಿವಾರು ಸಮಾಜ ನಡೆಸುವ ಸ್ವಯಂ ಘೋಷಿತ ಜಾತ್ಯಾತೀತ ನಾಯಕರು ಇವತ್ತು ಎಲ್ಲ ಸಮುದಾಯಗಳನ್ನು ಒಡೆದು ಅನೇಕ ಬಣಗಳಾಗಿ ರೂಪುಗೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಇಷ್ಟು ವರ್ಷಗಳ ಕಾಲ ಸಹೋದರರಾಗಿ ಬಾಳ್ತಿದ್ದೀವಿ ನಾವೆಲ್ಲ ಇಲ್ಲಿ ಸಹೋದರರಿಗೆ ಬಾಳಿ ಬದುಕಿದ ಅನೇಕ ಸಮಾಜಗಳಿಂದ ತಮ್ಮ ತಮ್ಮನೆ ಜಗಳಾಡುವಂತಹ ಪರಿಸ್ಥಿತಿಗೆ ನಿರ್ಮಾಣ ಆಗಲು ಕಾರಣ ಏನು? ಯಾರು ತಮ್ಮ ರಾಜಕೀಯ ಹಿತಾಸಕ್ತಿಗಳಿಗಾಗಿ ವಾಜ್ಯಗಳನ್ನು ಸೃಷ್ಟಿಸುತ್ತಿದ್ದಾರೋ ಅಂಥವರಿಂದ ಆ ಜಾತಿ ಸಮುದಾಯಗಳನ್ನು ಉಳಿಸ್ಕೋಬೇಕಾದಂಥ ಅನಿವಾರ್ಯತೆ ನಾವು ಸಿಕ್ಕಿದ್ದೀವಿ. ಇದು ಕೇವಲ ಜಾತಿ ಬಣಗಳ ನಡುವಿನ ಬಣ ಜಗಳವಲ್ಲ, ಇದು ಗುಂಪು ರಾಜಕಾರಣದ ಜಗಳ ಅಲ್ಲ, ಇದು ಇಡೀ ಅಖಂಡ ಹಿಂದೂ ಸಮಾಜವನ್ನು ಇಬ್ಬಾಗಿಸುವಂತಹ ಹುನ್ನಾರ ನಡೀತಾ ಇದೆ ಅಂತ ನನ್ನ ಅನಿಸಿಕೆ. ಇಂಥ ದುಷ್ಟ ಶಕ್ತಿಗಳ ವಿರುದ್ಧ ಹಿಂದೂ ಧರ್ಮ ಹಾಗೂ ಅದರ ಒಳಪಂಗಳನ್ನು ರಕ್ಷಿಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಇವತ್ತು ಇಂಡಿಯಲ್ಲಿ ತಾವೆಲ್ಲ ನೋಡ್ತಾ ಇದ್ದೀರಿ, ಜಾತಿಗೊಂದು ಭವನ, ಜಾತಿಗೊಂದು ವೃತ್ತ ಸರ್ಕಲು, ಜಾತಿಗೊಂದು ಸಭೆ, ಹಣ ಕಂಡದ ಆಸೆ ತೋರಿಸಿ ಪರಸ್ಪರ ಸಮುದಾಯಗಳನ್ನು ಬಡಿದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಮಾಡುವುದರಿಂದ ನಾವು ಸಮಾಜಗಳನ್ನು ರಕ್ಷಿಸುವಂತಹ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಇವತ್ತಿನ ಘಟನೆ ನೀವೆಲ್ಲ ನೋಡಿರ್ಬೋದು, ಇಂಡಿ ಕಾಂಗ್ರೆಸ್ ಅನ್ನುವಂಥ ಒಂದು ಫೇಸ್ಬುಕ್ ಪೇಜ್ನಿಂದ ಮರಾಠ ಸಮುದಾಯಕ್ಕೆ ಅವಮಾನಕರ ರೀತಿಯಲ್ಲಿ ಮರಾಠ ಸಮುದಾಯದವರು ದೇಶದ್ರೋಹಿಗಳು ಅನ್ನುವಂತಹ ಕಮೆಂಟ್ಗಳನ್ನು ಕೊಟ್ಟು ಟಿಪ್ಪು ಸುಲ್ತಾನ ಸ್ವಾತಂತ್ರ್ಯ ಹೋರಾಟಗಾರ ಅಂತ ಹೇಳಿಬಿಟ್ಟು ಹೇಳಿ ಇಂತಹ ವಿರೋಧಾಭಾಸಗಳನ್ನು ನಿರ್ಮಾಣ ಮಾಡಿ ರಾಷ್ಟ್ರದ ಸ್ವಾತಂತ್ರ್ಯದಲ್ಲಿ ಇಡೀ ಭರತಖಂಡದಲ್ಲಿ ಹಿಂದೂ ಧರ್ಮವನ್ನು ಉಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿರುವಂತಹ ಮರಾಠ ಸಮುದಾಯದವರಿಗೆ ದೇಶದ್ರೋಹಿಗಳು ಅನ್ನುವಂಥ ಪಟ್ಟ ಕಟ್ಟಲಿಕ್ಕೆ ಹಿಂದೆ ಮುಂದೆ ನೋಡದಿರುವಂತಹ ಕಾಂಗ್ರೆಸ್ನಿಂದ ನಾವು ಇನ್ನೇನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ? ಯಾವ ಸಮಾಜ
ರಾಷ್ಟ್ರಭಕ್ತಿಗೆ ದೇಶಭಕ್ತಿಗೆ ಸ್ವಾತಂತ್ರ್ಯದ ಹೋರಾಟಕ್ಕೆ ಹೆಸರುವಾಸಿಯಾಗಿದೆಯೋ ಅಂತಹ ಸಮುದಾಯಗಳ ಮೇಲೆ ಅತ್ಯಂತ ಗುರುತರವಾದಂತಹ ಕೀಳು ಆರೋಪ ಮಾಡುವುದು ಸಮಾಜದಲ್ಲಿ ವಿಷಬೀಜ ಬಿತ್ತುವ ಉದ್ದೇಶ ಅಲ್ಲದೇನೆ ಮತ್ತಿನ್ನೇ ಅನ್ಬೇಕು ನಾವು ಸಣ್ಣ ಪುಟ್ಟಕ್ಕೆಲ್ಲ ರಾಜಕೀಯ ಲೇಪನ ಕೊಡುವಂತಹ ತಾವು ನಾವು ಇದನ್ನು ಮಾಡಲಿಲ್ಲ ಯಾರೊಬ್ಬರು ತಪ್ಪು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಕೂತ್ಕೋತೀವಿ ನಾವು ಮೊನ್ನೆ ಸಾರ್ವಜನಿಕರಲ್ಲಿ ಒಂದು ಜಗಳ ಆಗಿತ್ತು ಯಾರೋ ವೈಯಕ್ತಿಕವಾಗಿ ಹೊಡೆದಾಡ್ಕೊಂಡಿದ್ರು ಅವತ್ತು ಕಾಂಗ್ರೆಸ್ನ ಎಲ್ಲ ಪ್ರಮುಖರು ಸೇರಿಕೊಂಡು ತಮ್ಮ ಸಮ್ಮುಖದಲ್ಲೇ ಪ್ರೆಸ್ ಮೀಟ್ ಮಾಡಿದ್ರು ಬಿಜೆಪಿ ನಾಯಕರ ಗುಂಡಾಗಿರಿ ಹೊಡೆದಾಟ ಅಂತ ಹೇಳ್ಬಿಟ್ರು ಅಲ್ಲಿ ಬಿಜೆಪಿ ಇರಲಿಲ್ಲ ಕಾಂಗ್ರೆಸ್ ಇರಲಿಲ್ಲ ನೀವು ರಾಜಕೀಯಕ್ಕೆ ಮಾಡಿದ್ರು ಸಲುವಾಗಿ ಯಾರೋ ವೈಯಕ್ತಿಕ ಜಗಳನ್ನ ತಂದು ಬಿಜೆಪಿ ಮೇಲೆ ಗೂಬೆ ಕೂಡಿಸಿದ್ರಿ ಇವತ್ತು ನೀವು ಇದಕ್ಕೆ ಉತ್ತರ ಕೊಡಬೇಕು ಇವತ್ತು ಮರಾಠ ಸಮುದಾಯಕ್ಕೆ ಅವಮಾನ ಮಾಡಿರುವಂತಹದನ್ನ ಒಬ್ಬರು ಕಾಂಗ್ರೆಸ್ ನಾಯಕರು ಉತ್ತರ ಕೊಟ್ಟಿಲ್ಲ ದೇ ಶುಡ್ ಆಸ್ಕ್ ಅಪೊಲೈಸೈಸ್ ಟುಮಾರೋ ಇನ್ ಫ್ರಂಟ್ ಆಫ್ ದ ಪ್ರೆಸ್ ಯಾರಿದ್ದು ಕೊನೆ ಒಂದು ಸಮಾಜಕ್ಕೆ ಅವಮಾನ ಮಾಡೋದ್ರಿಂದ ಯಾರಿಗೆ ಲಾಭ ಮೊನ್ನೆ ಕಾಂಗ್ರೆಸ್ ಸಮಾವೇಶ ಮಾಡಿದ್ರು ಇಂಡಿಯಲ್ಲಿ ಭಾರತೀಯ ಜನತಾ ಪಕ್ಷದ ಅನೇಕ ಮುಖಂಡರು ಕಾಂಗ್ರೆಸ್ ಸೇರ್ಪಡೆ ಅಂತ ತಮ್ಮಲ್ಲಿ ಬಂತು ನಮ್ಮ ಪಕ್ಷದವರು ಒಬ್ಬರು ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಬಿಟ್ಟು ಹೋಗಿಲ್ಲ ಅವ್ರು ಏನಿದ್ರು ಅಲ್ಲೇ ಇದ್ರು ಭಾಳ ದಿನದಿಂದ ಅಲ್ಲೇ ಗುರುತಿಸ್ಕೊಂಡಿದ್ರು ಅವ್ರವ್ರ ಹೆಸರು ತೆಗಿಯಕ್ಕೆ ಇಷ್ಟಪಡಂಗಿಲ್ಲ ಅಲ್ಲೇ ಇದ್ದವರಿದ್ರು ನಮ್ಮ ಪಕ್ಷದಿಂದ ಯಾರೂ ಒಬ್ಬರು ಹೋಗಿಲ್ಲ ಯಾರಿದ್ರು ಯಾರು ನಮ್ಮ ಪಕ್ಷವನ್ನು ಬಿಟ್ಟು ಹೋಗಿದ್ರು ಅವರು ಅಲ್ಲೇ ಕಾಂಗ್ರೆಸ್ನಾಗೆ ಜಾಯ್ನ್ ಆಗಿದ್ರು ಇದ್ದವ್ರನ್ನೇ ವಾಪಸ್ ತಿರ್ಗಾ ಮುರುಗ ಸೇರಿಸ್ಕೊಂಡ್ಬಿಟ್ಟು ಬಿಜೆಪಿಯಿಂದ ಕಾಂಗ್ರೆಸ್ ಸೇರ್ಪಡೆ ಅಂತ ದೊಡ್ಡದಾಗಿ ಬಿಂಬಿಸಿದ್ರಿ ಒಬ್ಬರಾದರೂ ಬಿಜೆಪಿಯಲ್ಲಿ ಇರುವಂಥ ನಿಷ್ಠಾವಂತ ಕಾರ್ಯಕರ್ತರಿದ್ದ ನಮ್ಗೆ ತೋರಿಸ್ರಿ ಅದರಲ್ಲಿ ಯಾರಾದ್ರೂ ಇದೆ ಯಾರೂ ಇಲ್ಲ ನೀವು ಸುಮ್ಮನೆ ಸುಳ್ಳು ಸುದ್ದಿ ಹಬ್ಬಿಸಿಬಿಟ್ಟು ಗೊಂದಲಕಾರಿ ವಾತಾವರಣ ನಿರ್ಮಾಣ ಮಾಡಿ ಕ್ಷೇತ್ರದಲ್ಲಿ ಜಾತಿ ಜಗಳ ಹಚ್ಚಿ ಜಾತಿ ಜಾತಿಗಳನ್ನು ಹೊಡೆದು ಇಬ್ಬಾಗ ಮಾಡಿ ಸಮುದಾಯಗಳನ್ನು ಹೊಡೆದು ಊರು ಹೊಡೆದು ಅಣ್ಣತಮ್ಮರ ಮಧ್ಯೆ ಜಗಳ ಹಚ್ಚಿ ರಾಜಕಾರಣ ಮಾಡುವಂತಹ ಏನು ಸಂದರ್ಭ ಇವತ್ತು ಬಂದಿದೆ ಇದು ಅವರ ಅಸಹಾಯಕತೆ ಮತ್ತು ಹೆದರಿಕೆ ಅಂತ ನಾನು ಅನ್ಕೋತೀನಿ ತಡಬಡ ಸರ್ ಅವ್ರಿಗೆ ನಮ್ಮ ಭಾರತೀಯ ಜನತಾ ಪಕ್ಷದ